Hello friends, ellarugu namaste friends. Naan nim Raghavendra, neevu nodidira TechSite channel. Friends, Excel formulas alli date and time bagge telkonta idivi. Naavu last network days dot intl allivaregu telkondidivi. Ee dina naavu so now onwards idiyalla adra bagge telkona friends. Okay na friends, banni friends. Friends, now ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್ now ಅಂತ ಎಂಟರ್ ಮಾಡಿ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್ ಹಾಕಿ ಎಂಟರ್ ಕೊಡಿ ಫ್ರೆಂಡ್ಸ್. ಅಂದರೆ ಅದೇನು ತಗೊಳುತ್ತೆ ಆವಾಗ ಸೊ ಕರೆಂಟ್ ಈಗಿರೋ ಡೇಟ್ ಆ್ಯಂಡ್ ಟೈಮ್ನ ಅದು ಓಕೆನಾ. ಅಂದರೆ November 27 6:24 ಅಂತ ತಗೊತಾ ಇದೆ ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಬಗ್ಗೆ ತಿಳ್ಕೊಂಡು ಫ್ರೆಂಡ್ಸ್. ಟೈಮ್ ಸಿಂಟೆಕ್ಸ್ ಬಂದ್ಬಿಟ್ಟು ಅವರ್ ಮಿನಿಟ್ ಆ್ಯಂಡ್ ಸೆಕೆಂಡ್ ಓಕೆ ಇಸ್ ಈಕ್ವಲ್ ಟು ಟೈಮ್ ಏನು ತೋರಿಸ್ತಾ ಇದೆ ಅವರ್ ಸೊ 12 ಅವರ್ ಓಕೆ ಎಂಟರ್ ಕೊಡ್ತೀನಿ. 12 ಅವರ್ ಹಾಗೆ ಸಾರಿ 12 ಅವರ್ 0 ಅಂದರೆ ಮಿನಿಟ್ 0 ಸೆಕೆಂಡ್ ಆಲ್ಸೋ 0 PM ಅಂತ ತೋರಿಸ್ತಾ ಇದೆ. ಇದು ಇನ್ ಕೇಸ್ ನಾನೀಗ ಇಲ್ಲಿ 13 ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಏನು ತೋರಿಸ್ತಾ ಇದೆ ನೋಡಿ ಇಲ್ಲಿ 1 PM ಅಂತ ತೋರಿಸ್ತಾ ಇದೆ. ಇದೇನು ತೋರಿಸ್ತಾ ಇದೆ 1 PM ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು 24 ಅಂತ ಹಾಕ್ತೀನಿ ನೋಡಿ ಓಕೆ 24 ಅಂದರೆ 12 AM ನೈಟ್ 12 AM ಬರ್ತಾ ಇದ್ದಲ್ಲ. ಸೊ ಈಗ ನಾನು 25 ಹಾಕಿದಾಗ ಏನು ಬರಬೇಕು 1 AM ಅರ್ಥ ಆಯ್ತಲ್ಲ ಟೈಮ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಟೈಮ್ ವ್ಯಾಲ್ಯೂ. ಸೊ ಟೈಮ್ ವ್ಯಾಲ್ಯೂ ಸಿಂಟೆಕ್ಸ್ ಬಂದ್ಬಿಟ್ಟು ನಮಗೆ ಟೈಮ್ ವ್ಯಾಲ್ಯೂ ಟೈಮ್ ಟೆಕ್ಸ್ಟ್ ಓಕೆ ನೋಡಿ ಫ್ರೆಂಡ್ಸ್. ಟೈಮ್ ವ್ಯಾಲ್ಯೂ ಹೇಗೆ ವರ್ಕ್ ಆಗುತ್ತೆ ಅಂದರೆ ಟೈಮ್ ವ್ಯಾಲ್ಯೂಲಿ 2:24 AM ಅಂತ ಕೊಡ್ತೀನಿ ಫ್ರೆಂಡ್ಸ್. 2:24 AM ಅಂದರೆ ಇಲ್ಲಿ 0.1 ಅಂತ ಹೇಳ್ತಾ ಇದೆ ಓಕೆ. ಈಗ 2:24 ಇದೆಯಲ್ಲ ಇದನ್ನು ನಾನು 6 o'clock ಹಾಕ್ತೀನಿ 6:00 ಏನು ಹೇಳಿ 0.25 ಏನಾಗಿ ತೋರಿಸ್ತಾ ಇದೆ ಹೇಳಿ ಇದು ಡೇ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ 6 AM ಇದೆಯಲ್ಲ ಆ 6 AM ಆ ದಿನದಲ್ಲಿ ಅದು ಎಷ್ಟನೇ ಭಾಗ ಮಾರ್ನಿಂಗ್ 6 AM ಇದೆಯಲ್ಲ ಆ ದಿನದಲ್ಲಿ ಅದು ಎಷ್ಟನೇ ಭಾಗ ಆಗಿರುತ್ತೆ ಕಾಲು ಭಾಗ ಆಗಿರುತ್ತೆ. ಅದೇ ನಾನೀಗ 12:00 PM ಏನು ಹೇಳಿ ಇದು ಮಧ್ಯಾಹ್ನ 12 o'clock ಹೇಳ್ತಾ ಇದ್ದೀನಿ 12 PM ಏನು ಹೇಳಿ ಅರ್ಧ ಡೇ ಅಂದರೆ ಹಾಫ್ ಡೇ ಕಂಪ್ಲೀಟ್ ಆಯಿತು ಅಂತ ಓಕೆ. ಇದು ಬಂದ್ಬಿಟ್ಟು ಟೈಮ್ ವ್ಯಾಲ್ಯೂ. ಟೈಮ್ ವ್ಯಾಲ್ಯೂ ಸಿಂಟೆಕ್ಸ್ ಬಂದ್ಬಿಟ್ಟಿನಲ್ಲಿ ಟೈಮ್ ವ್ಯಾಲ್ಯೂ ಅದರಲ್ಲಿ ಟೈಮ್ ಟೆಕ್ಸ್ಟ್ ಅನ್ನೋದು ಅದರ ಸಿಂಟೆಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಆ್ಯಂಡ್ ಟೈಮಲ್ಲಿ ಟುಡೇ. ಸೊ ಟುಡೇ ಹೇಗೆ ವರ್ಕ್ ಆಗುತ್ತೆ ಟುಡೇ ಫಂಕ್ಷನ್ ಏನು ಅಂತ ನೋಡೋಣ ಫ್ರೆಂಡ್ಸ್ ಓಕೆ. ಇಸ್ ಈಕ್ವಲ್ ಟು ಟುಡೇ ಏನು ತೋರಿಸ್ತಾ ಇದೆ 11/27/2017 ಅಂದರೆ ಇವತ್ತಿನ ಡೇಟ್ ಅನ್ನೋದು ತೋರಿಸ್ತಾ ಇದೆ ಅರ್ಥ ಆಯ್ತಾ. ಇವತ್ತಿನ ಡೇಟ್ ಅದೇನಂತ ತೋರಿಸ್ತಾ ಇದೆ. ಅದೇ ನನಗೆ ಇವತ್ತಿನ ಡೇಟಲ್ಲಿ ಇಯರ್ ಮಾತ್ರ ಬೇಕು ಅಂತ ಅಂದಾಗ ಇಸ್ ಈಕ್ವಲ್ ಟು ಇಯರ್ ಹಾಕಿ ಅದರೊಳಗಡೆ ನಮಗೆ ಟುಡೇ. ಸೊ ಟುಡೇನ ಸರಿ ಎಕ್ಸೆಪ್ಟ್ ಮಾಡಿ ಇಯರ್ ತೋರಿಸುತ್ತೆ. ಅಂದರೆ ಟುಡೇ ಡೇಟ್ ಇದು ಟುಡೇ ಒಳಗಡೆ ಇಯರ್ ಇಲ್ಲಿ ನೋಡಿ ಈ ಫಾರ್ಮುಲಾ. ಸೊ ಇಯರ್ ಹಾಕಿ ಅದರೊಳಗಡೆ ಟುಡೇ ಅಂತ ಫಂಕ್ಷನ್ ಯೂಸ್ ಮಾಡಿ ಇದರಲ್ಲಿ ಅಂದರೆ ಇವತ್ತಿನ ದಿನದಲ್ಲಿ ಇಸ್ವಿ ಅಂದರೆ ಇಯರ್ ಯಾವ ಇಯರ್ ಅನ್ನೋದನ್ನು ತೋರಿಸುತ್ತೆ. ಸೊ ಅದೇ ರೀತಿ ನೀವೇನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಇಸ್ ಈಕ್ವಲ್ ಟು ಡೇ ಡೇ ಹಾಕ್ಬಿಟ್ಟು ಟುಡೇ. ಸೊ ಟುಡೇನ ಹಾಕಿ ಎಂಟರ್ ಮಾಡಿ ಇವತ್ತಿನ ಡೇಟಲ್ಲಿ 27 ಡೇ ಇವತ್ತಿನ ಡೇಟಲ್ಲಿ ಅಂದರೆ 11/27/2017 ನವಂಬರ್ 27 ಡೇ ಯಾವುದು 27 ಓಕೆ. ಟುಡೇ ಹೇಗೆ ವರ್ಕ್ ಆಗುತ್ತದೆ ಟುಡೇಗೆ ಇಯರ್ ಫಂಕ್ಷನ್ನ ಯೂಸ್ ಮಾಡ್ಬೋದು ಹಾಗೆಯೇ ಡೇ ಫಂಕ್ಷನ್ನ ಯೂಸ್ ಮಾಡ್ಬೋದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಓಕೆ. ಡೇಟ್ ಆ್ಯಂಡ್ ಟೈಮ್ ಕ್ರಿಟಿಕಲ್ ಇರೋ ಫಂಕ್ಷನ್ಗಳ ಬಗ್ಗೆ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಟ್ಟಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್ ಫ್ರೆಂಡ್ಸ್.